ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಿಡ್ ನೈಟ್ ವರೆಗೂ ಪಬ್ಬು ಮತ್ತೆ ಬಾರು ಓಪನ್ ಇರುತ್ತಾ? ಹಿಂಗೊಂದು ಪ್ರಶ್ನೆಗೆ ಅದೊಂದು ಪತ್ರ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಏನದು ಪತ್ರ, ಯಾರು ಬರೆದಿರುವಂತಹ ಪತ್ರ, ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ಮಧ್ಯರಾತ್ರಿವರೆಗೆ ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಆಗುತ್ತಾ? ಅಬಕಾರಿ ಇಲಾಖೆಗೆ ಹೋಟೆಲ್ ಅಸೋಸಿಯೇಷನ್ ಮನವಿ. ಎಸ್, ರಾತ್ರಿ 2 ಗಂಟೆ ತನಕ ಹೋಟೆಲ್, ಬಾರ್, ಪಬ್, ರೆಸ್ಟೋರೆಂಟ್ ಓಪನ್ಗೆ ಹೋಟೆಲ್ ಅಸೋಸಿಯೇಷನ್ ಅಬಕಾರಿ ಇಲಾಖೆಗೆ ಮನವಿ ಪತ್ರ ಬರ್ತದೆ. ಈ ರೀತಿ ಹೋಟೆಲ್ ಅಸೋಸಿಯೇಷನ್ ಈ ಹಿಂದೆ ಸಹ ಹಲವು ಬಾರಿ ಮನವಿ ಮಾಡಿತ್ತು. ಆದರೆ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಕಾರಣ ನೀಡಿ ಪೊಲೀಸ್ ಕಮಿಷನರ್ ಅವಕಾಶವನ್ನು ಕೊಟ್ಟಿರಲಿಲ್ಲ. ನಂತರ ವೀಕೆಂಡ್ಗಳಲ್ಲಿ 1 ಗಂಟೆ ತನಕ ಅವಕಾಶ ನೀಡಲಾಗಿತ್ತು. ಆದರೆ ಈಗ ಪ್ರತಿದಿನ ನಮಗೆ 2 ಗಂಟೆ ತನಕ ತೆರೆಯೋದಕ್ಕೆ ಅವಕಾಶ ನೀಡಬೇಕು ಅನ್ನೋದು ಅಸೋಸಿಯೇಷನ್ನ ಮನವಿಯಾಗಿದೆ. ಹೌದು, ಬೆಂಗಳೂರು ನಗರಕ್ಕೆ ನಿತ್ಯ ವಿಮಾನ, ರೈಲು, ಬಸ್ಸುಗಳ ಮೂಲಕ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ. ಬೆಂಗಳೂರು 24 ಗಂಟೆ ಜೀವಂತ ಇರುವಂತಹ ನಗರ. ಇಂತಹ ಕಡೆ ಹೋಟೆಲ್, ಬಾರ್, ರೆಸ್ಟೋರೆಂಟ್ಗಳಿಗೆ 2 ಗಂಟೆ ತನಕ ಅವಕಾಶ ಕೊಟ್ಟರೆ ಸರ್ಕಾರಕ್ಕೂ ತೆರಿಗೆ ಹೆಚ್ಚು ಬರುತ್ತೆ, ಇತರೆ ರಾಜ್ಯದವರಿಗೂ ಕೂಡ ನಮ್ಮ ಬೆಂಗಳೂರು ಪ್ರವಾಸಿ ತಾಣವಾಗುತ್ತೆ ಅನ್ನೋದು ಹೋಟೆಲ್ ಅಸೋಸಿಯೇಷನ್ ಮನವಿ. ಇನ್ನು ಇದರ ಜೊತೆಗೆ ಪಬ್, ಬಾರ್ ಅಂಡ್ ರೆಸ್ಟೋರೆಂಟ್ ಲೈಸೆನ್ಸ್ ನವೀಕರಣಕ್ಕೆ ಆನ್ಲೈನ್ ಸಮಸ್ಯೆ ಆಗಿದೆ ಅಂತಾನೂ ಸಹ ಮನವಿ ಮಾಡಲಾಗಿದೆ. ಹೆಚ್ಚುವರಿಯಾಗಿ ಶುಲ್ಕ ಕಟ್ಟಿದ್ರು ಪರವಾನಗಿ ನೀಡ್ತಾ ಇಲ್ಲ. ಅಬಕಾರಿ ಇಲಾಖೆಯಲ್ಲಿ ಅವೈಜ್ಞಾನಿಕ ಕಾನೂನು ತೊಡಕಾಗಿದೆ. ಕಾನೂನು ಸಫಲೀಕರಣ ಮಾಡಿದೆ, ನಮಗೆ ನೋಟಿಸ್ ಕೊಟ್ಟು ಸಮಸ್ಯೆ ಮಾಡ್ತಿದ್ದಾರೆ ಅಂತ ಪತ್ರದ ಮೂಲಕ ಮನವಿ ಮಾಡಲಾಗಿದೆ. ಇದಕ್ಕೆ ಸರ್ಕಾರ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಾದೇಶ್, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.